ತಂದೆ ತಾಯಿಯರ ಕಣ್ಮಣಿಯಾಗಿ ಬೆಳೆಯುವಳು ಮುಗ್ಧ ಬಾಲೆಯಾಗಿ, ಈ ತವರ ದೀವಿಗೆ ಬೆಳಗುತ್ತಿಹುದು ಪತಿ ಮನೆಯಲ್ಲಿ ಗೃಹಲಕ್ಷ್ಮಿಯಾಗಿ, ಸಂಸಾರ ಹೊರುವಳು ನೋವಲ್ಲೂ ನಲಿಯುತ್ತ ಗೃಹಿಣಿಯಾಗಿ, ಪರಂಪರೆಯ ಬೆಳೆಸುತ್ತಿಹಳು ತನ್ನ ಜೀವ ಪಣಕ್ಕಿಟ್ಟು ಸಂತಾನ ಲಕ್ಷ್ಮಿಯಾಗಿ, ಸಂಸ್ಕಾರವ ಉಳಿಸುತ್ತಿಹಳು ಮಗುವಿಗೆ ಮೊದಲ ಗುರುವಾಗಿ, ಚಂದ್ರಮನ ತೋರಿತೆತ್ತಿಡುವಳು ಹಸಿವು ನೀಗಿಸುವ ಅನ್ನಪೂರ್ಣೆಯಾಗಿ, ಭಾರ ಹೊತ್ತು ಮಂದ ಹಾಸ ಬೀರುವಳು ಭೂತಾಯಿಯಾಗಿ, ಭಗವಂತ ಸೃಷ್ಟಿಸಿದ ಈ ಮಹಾತಾಯಿಯನ್ನು ಲೋಕೋದ್ಧಾರಕ್ಕಾಗಿ ಅಂಧಕಾರ ಜಗದಳು ನಡೆಸುತ್ತಿಹಳು ಜೀವನ ಬೆಳಕು ತೋರುವ ದೀವಿಗೆಯಾಗಿ, ಎಲ್ಲರಿಂದಲೂ ಪೂಜ್ಯನೀಯಳು ಕಲ್ಮಶವಿಲ್ಲದ ಶ್ರೇಯಸ್ಸು ಬಯಸುವ ತಾಯಿಯಾಗಿ, ಜಗದರಥ ಸುಮಾರ್ಗದಿ ಸಾಗಲು ನೆರವಾಗಿ ಹೇಳು ಲೋಕದ ಸಾರಥಿಯಾಗಿ, ನಾ ಬರೆದೆ ಈ ಪುಟ್ಟ ಕವನ ಜಗವನ್ನೇ ತೂಗುವ ಶ್ರೇಷ್ಠ ಮಹಿಳೆಗಾಗಿ. ಮಹಿಳೆ ಅಡುಗೆ ಮನೆಗೆ ಮಾತ್ರ ಸೀಮಿತವಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ ದಾಪುಗಾಲು ಹಾಕಿದ್ದಾಳೆ, ಹಾಕುತ್ತಿದ್ದಾಳೆ. ಕಾಲ ಒಂದಿತ್ತು, ಹೆಣ್ಣಿಗೆ ಹೆಣ್ಣೇ ಶತ್ರು. ಈಗ ಕಾಲ ಬದಲಾಗಿದೆ, ಅದು ಹೇಗೆ ನೋಡೋಣ ಬನ್ನಿ. ಚಿಲ್ಮೆ ವಾಹಿನಿಯವರು ಮಹಿಳಾ ದಿನಾಚರಣೆಗೋಸ್ಕರ ಡ್ಯಾನ್ಸ್ ಕಾಂಪಿಟೇಷನ್ ಇಟ್ಟಾರ್ರಿ, ಅದ್ರಾಗ ನಾನು ಭಾಗವಹಿಸ್ಬೇಕಂತ ಮಾಡೀನ್ರಿ. ಅಲ್ಲ ಹೆಣ್ಣ, ಇಷ್ಟು ತಯಾರಾಗ್ಯಾನು? ಬೇಸರ ಮಾಡ್ಕೋಬೇಡವ, ನಾನಿದ್ದೀನಿ, ಮುಂದುವರಿ. ನಾನು ಡ್ಯಾನ್ಸ್ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿನ್ರಿ. ಹೌದೇನವ, ಚಲೋ ಆತ.
ಏನ್ ಮೆಸೇಜ್? ನಾ ಬ್ಯಾಡ ಅಂತ ಹೇಳಿದ್ನಿಲ್ಲ ಹಿಂಗ. ಯವ್ವಾ ನೀನ್ ಬೇರೆ ಸೇರ್ಕೊಂಡೆ ನಿಕ್ಕಿ ಕೂಡ ನಮ್ಮನ್ ಕೇಳಿ ಮಾಡಕತ್ತಾಳಕ್ಕಿ. ನೀ ಸಪೋರ್ಟ್ ಮಾಡ ಬಿಡ, ನಾನಂಕರ ಅಕ್ಕಿಗಿದ್ದೀನಿ, ತಿಳಿತಿಲ್ಲೋ? ನಮ್ಮ ಈ ಕಾರ್ಯಕ್ರಮದ ಉದ್ದೇಶವೇ ಮಹಿಳೆಯಲ್ಲಿಯ ಕಲೆಯನ್ನು ಮನೆಯವರಾದಂತಹವರು ಪ್ರೋತ್ಸಾಹಿಸದೆ ಕೊಲೆ ಮಾಡಬೇಡಿ, ದಯವಿಟ್ಟು ಮಹಿಳೆಯಲ್ಲಿಯ ಕಲೆಯನ್ನು ಬೆಲೆ ಕೊಟ್ಟು ಪ್ರೋತ್ಸಾಹಿಸಬೇಕು ಎಂಬುದೇ ನಮ್ಮ ಇಚ್ಛೆ. ಸಂಸಾರದ ಎಲ್ಲಾ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲ ಪ್ರತಿಯೊಬ್ಬ ಮಹಿಳೆಯಲ್ಲೂ ಅವರದ್ದೇ ಆದ ಒಂದು ಕಲೆ ಇದ್ದೇ ಇರುತ್ತದೆ. ಅಂತಹ ಕಲೆಯನ್ನು ಪ್ರೋತ್ಸಾಹಿಸಿ ಅದನ್ನು ಪ್ರಸ್ತುತಗೊಳಿಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಿಲುಮೆ ವಾಹಿನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು.